ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಳೆಬೇರು ಹೊಸ ಚಿಗುರಿನಿಂದ ಕೂಡಿರುವ ಮರ ಸೊಗಸು ಎನ್ನುವ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ಸಮಾಜ ಉನ್ನತ ಶಿಖರಕ್ಕೇರಲೆಂದು ಹಾರೈಸುವ ಸಾಧಕ ವಿಶ್ವಕರ್ಮರು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಸಮಾಜದಲ್ಲಿ ಹಲವಾರು ಜನರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಅಂತಹ ವ್ಯಕ್ತಿಗಳಿಂದ ನಮ್ಮ ಸಮಾಜ ನಡೆದುಕೊಂಡು ಬಂದಿದೆ ಹಾಗೆ ಈ ಸಾಲಿನಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀಬಾಯಿ ಆನಂದ್ ತಳಿಸಾಗರ್ ಅವರು ಒಬ್ಬರು ಬಂಧುಗಳೇ ಇಂದು ನಾವು ಅವರ ಹಾಗೂ ಅವರ ಸಮಾಜ ಸೇವೆಯ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಶುಭನ್ ಶ್ರೀಮತಿ ರೂಪಾ ಹಳಿಸಾಗರ್ ಹಾಗೂ ಸಂಜೀವ್ ಹಳಿಸಾಗರ್ ಅವರ ಮಗ ಇವತ್ತು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಹಿರಿಯ ಹಾಗೂ ಮಾಜಿ ಅಧ್ಯಕ್ಷರನ್ನು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಅಜ್ಜಿ ನಮಸ್ಕಾರ ನಮಸ್ಕಾರ ಕೊಟ್ಟ ಹಲೋ ತಮ್ಮ ಊರು ತಂದೆ ತಾಯಿ ಶಿಕ್ಷಣದ ಬಗ್ಗೆ ಹೇಳಿ ಹಲೋ ಕೊಟ್ಟ ನೀನೇನು ಮೊಮ್ಮಗಲ್ವಾ ನಾನು ಹುಟ್ಟಿದ್ದು ಬಿಜಾಪುರ ಜಿಲ್ಲೆ ಕೆಲವಡಿ ಗ್ರಾಮ ಮತ್ತು 1930 ಇಸ್ವಿ ನಾನು ಹುಟ್ಟಿದ್ದು ಆಮೇಲೆ ನನ್ನ ಶಿಕ್ಷಣ ಎಲ್ಲ ಅಮ್ಮನ ಅಪ್ಪನವರು ಶುರುವ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯಿತು ಕನ್ನಡ 7ನೇ ತರಗತಿ ನಾನು ಓದಿದ್ದು 7ನೇ ತರಗತಿವರೆಗೂ ಅಲ್ಲಿಂದ 15 ವರ್ಷಕ್ಕೆ ಮದುವೆ ಆಯಿತು ನಿಮ್ಮ ಬಾಲ್ಯದ ಬಗ್ಗೆ ಹಾಗೂ ಬಾಲ್ಯಾಲಿನೇ ನಿಮ್ಮಲ್ಲಿ ಆಟ ಆಡಿವನ್ನ ನಾನು ಕರೆಯಂತ ಶಾಲೆಗೆಲ್ಲ ಫಸ್ಟ್ ಕ್ಲಾಸ್ ಇದ್ದೆ ಬಿಡೆ ನಾನು 1ನೇ ನಂಬರ್ ನಿಮಗೂ ಬಿಟ್ಟುಕೊಟ್ಟೆ ಕರೆಯಂತ ಮತ್ತೆ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಏನು ನಮ್ಮ ತಂದೆ ತಾಯಿ ಆಮೇಲೆ ನಮ್ಮ ಅಜ್ಜಿ ಆಮೇಲೆ ನನ್ನ ಇಬ್ಬರು ತಮ್ಮಂದರು ಇಬ್ಬರು ಸೋದರತ್ತೆಯರು ನಮ್ಮ ಅಜ್ಜಿ ಆಮೇಲೆ ನಮ್ಮ ತಾಯಿ ತಂದೆ ತಾಯಿ ನಮ್ಮ ಚಿಕ್ಕಮ್ಮರು 4-5 ಜನ ಇತ್ತು ಒಟ್ಟು ತುಂಬಿದ ಕುಟುಂಬ ನಮ್ಮದು ಕರೆ ಅಂತಂದ್ರೆ ಅಂತ ಅಮ್ಮನ ಮನೆ ಬೇರೆ ನಾ ಅಪ್ಪನ ನಮ್ಮ ಮನೆ ಬೇರೆ ಕರೆ ಅಂತ ಮತ್ತೆ ಶಿಕ್ಷಣ 7ನೇ ಕ್ಲಾಸ್ವರೆಗೆ ನನ್ನ ಶಿಕ್ಷಣ ಆಗಿದೆ ಮತ್ತೆ ಸಮಾಜ ಸೇವೆಗೆ ಇನ್ಸ್ಪಿರೇಷನ್ ಸಮಾಜ ಸೇವೆಗೆ ನಾನು ಮದುವೆ ಆಗಿ ಬಂದ ಮೇಲೆ ಮದುವೆ ಆಗಿ ಮೊದಲು ನಾನು ಬಿಜಾಪುರ ಮುಂಬೈ ಒಳಗಿದ್ದೆ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಮುಂಬೈ ಒಳಗೆ 3 ತಿಂಗಳು ಮದುವೆ ಆಗಿ 3 ತಿಂಗಳು ಮುಂಬೈ ಒಳಗಿದ್ದು ಅಲ್ಲಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಅದು ಇದೇ ಮನೆಯೇ ಟ್ರಾನ್ಸ್ಫರ್ ಬಂದು ವಾಸ ಮಾಡಿದ ಮನೆ ಇದೇ ಆವಾಗ ನಮ್ಮ ಯಜಮಾನರು ಇಂಜಿನಿಯರ್ ಗೊತ್ತಾ ಆಮೇಲೆ ಮನೆ ಸರ್ಪಿಸಿ ಉತ್ತರ ಕರ್ನಾಟಕ ಶಿಮಾರ್ಗ ಸಂಘ ಮಾಡಿದ್ರು ಆ ಸಂಘ ಮಾಡಿದ ಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಎಷ್ಟು ಯಾವ ಇಸ್ವಿ ಇಸ್ವಿ ನೆನಪಿಲ್ಲ ಅಂದರೂ 1980 ಇಸ್ವಿ ಅದು ಆಮೇಲೆ ನಾನೇ ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಒಂದು ಮಹಿಳಾ ಮಂಡಳ ಮಾಡಬೇಕು ಅಂದರೆ ನಾವೆಲ್ಲ ಮಾತಾಡ್ಕೊಂಡಿವಿ ಅದಕ್ಕೆ ಹೆಚ್ಚು ಪ್ರೇರಣೆ ವೀರಣ್ಣ ಸುಳಪ್ಪ ಮೂಲ ಆಮೇಲೆ ವಿರೂಪಾಕ್ಷಪ್ಪ ದೇವಪೂರ್ ಅಂಥೇಳಿ ಅವರು ಉತ್ತರ ಕರ್ನಾಟಕದ ಮೊದಲಿನ ಅಧ್ಯಕ್ಷರು ಫಸ್ಟ್ ಅವರು ನಮ್ಮ ಮಹಿಳಾ ಮಂಡಳ ಮಾಡಿರಿ ನೀವು ಹೆಂಗೆ ಮಾಡಿರಿ ಅಂತೇಳಿ ಅದಕ್ಕೆ ನೀವೇ ಅಧ್ಯಕ್ಷ ಆಗಿ ಆಗು ಲಕ್ಷ್ಮೀಬಾಯಿ ಅಂತ ಹೇಳಿದ್ರು ನನಗೆ ಅವರು ಅವಾಗಿಂದ ನಾನು ಅಧ್ಯಕ್ಷ ಆದದ್ದು ಮುಂದೆ ಬರ್ತಾ ಬರ್ತಾ ಏನು ಮಾಡಿದ್ವಿ 26 ಭಟ್ ಸಂಘದ್ದು ಜನವರಿ 26 ಅಲ್ಲಿ ಎಳು ಕೊಡೋದು ಕುಸಿರಳು ಕೊಡೋದು ಆಮೇಲೆ ನವರಾತ್ರಿ ದಸರಾದೊಳಗೆ ಬನ್ನಿ ಕೊಡೋದು ಎರಡು ಹಬ್ಬ ಉತ್ತರ ಕರ್ನಾಟಕದಲ್ಲಿ ಮಾಡ್ತಿದ್ರು ಆದರೆ ಅವರು ನಾವು ಒಂದೇನೆ ಅವ್ರದೊಳಗಿಂದ ಈ ಮಹಿಳಾ ಸಂಘದಿಂದ ಆ ಸಂಘದ ಒಳಗಿಂದ ಇದು ಅದರ ಅಂಗ ಅದರೊಂದು ಅವಿಭಾಜ್ಯ ಅಂಗ ಅಲ್ಲಿಂದ ನಾವು ಪ್ರತಿ ತಿಂಗಳು ಕಾಳಿಕಾದೇವಿ ಪೂಜೆ ಮಾಡೋಣ ಮೊದಲಿನ ತಿಂಗಳ ಮೊದಲಿನ ಶುಕ್ರವಾರ ಎಲ್ಲರ ಮನೆ ಎಲ್ಲರ ಮನೆಯೊಳಗೆ ಸೇರೋಣ ಕಾಳಿಕಾದೇವಿ ಸ್ತುತಿ ಮಾಡೋಣ ಆರನೇ ಫೋಟೋಕ್ಕೆ ಆರತಿ ಮಾಡೋಣ ಎಲ್ಲರೂ ಹಾಡು ಹಾಡೋಣ ಅಂಥೇಳಿ ಪ್ರತಿ ತಿಂಗಳು ಮಾಡ್ಕೊತ ಬಂದಿವ ಅದೇ ಅದನ್ನೇ ನಾವು ಯಾವುದಾದ್ರು ನಮ್ಮದು ದೇವಸ್ಥಾನಕ್ಕೆ ಅಥವಾ ಲಿಂಗನ ಬಂಡಿಗೆ ಅಥವಾ ಒರಿವಿ ಅಥವಾ ಶ್ರೀಸಂಗಿ ಅಲ್ಲಿ ಎಲ್ಲ ಹೋದಲ್ಲೆಲ್ಲ ನಾನು ಏನೇನಾದ್ರು ಒಂದು ನಮ್ಮದು ಸಂಘದ ಗುರುಕಂತೇಳಿ ಒಂದಿಷ್ಟು ದಕ್ಷಿಣೇನೆ ಅಂದ್ಕೊಡ್ರಿ ಏನೇ ಅಂದ್ಕೊಡ್ರಿ ಆದರೆ ಹಂಗೆ ಕೊಡ್ತೀವಿ ಕೊಟ್ಟುಕೊಂತ ಬಂದ್ವಿ ಆಮೇಲೆ ಶ್ರೀಸಂಗಿಗೆ ಮಾಡಿದ್ವಿ ಒಂದು 25,000 ರೂಪಾಯಿ ಕೊಟ್ಟು ಒಂದು ರೂಮ್ ಮಾಡಿಸ್ಬೇಕು ಅಂತ ಒಂದು ತಲೆ ಆಗಬಾರ್ದು ಆದರೆ 25,000 ರೂಪಾಯಿಗೆ ರೂಮ್ ಆಗೋದಿಲ್ಲ ಅನ್ನೋದು ಅದು ಖಾತೆ ಆಯಿತು ಆಮೇಲೆ ಇನ್ನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಮಗಂತೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನು ಮಾಡಿದ್ವಿ ಒಂದು ಸಲ ಮಗನ ಹೋದಾಗಿ 5,000 ಕೊಟ್ಟು ವಾಗ್ದಾನ ಮಾಡಿ ಬಂದ್ವಿ ಮತ್ತೊಂದು 2-3 ವರ್ಷದ ಮೇಲೆ ಹೋಗಿ 20
ಸಾವಿರ ಕೊಟ್ಟು ಬಂದ್ವಿ. ಅದರಂತೆಯೇ ಲಿಂಗನ ಬಂಡಿಗೆ ಹೋಗಿದ್ವಿ. ಲಿಂಗನ ಬಂಡಿ ಒಳಗೆ ಏನು ಮಾಡಿದ್ವಿ, ಸಿರ ನವಲು ಬಂದದವರು ಏನು ಮುತ್ತೈದರ ಪೂಜಾ ಅಂತ ಇಟ್ಕೊಂಡಿದ್ರು. ನಾವು ನರಗುಂದವರು, ನರಗುಂದ ಸಂಘದವರು, ಮಹಿಶ್ವಕರ್ಮ ಸಂಘದವರು ಲಿಂಗನ ಮಂಡಿ ಒಳಗೆ ಇಟ್ಕೊಂಡಿದ್ರು. ಆಗ ಲಿಂಗ ಅವಾಗ ನಮ್ಮನ್ನ ಅವರು ಕರೆದಿದ್ರು. ಅವಾಗ ಲಿಂಗನ ಮಂಡಿಗೆ ಹೋದ್ವಿ. ಆ ಲಿಂಗ ನಮ್ಮ ಸಂಘದೊಳಗೆ ಶೋಭಾ ಬೇಣ ಆಕೆ ಸ್ವಾಮಿಗಳು ಮಗಳು ಹೊಳೆಹಾಳು ಆಕೆ ಎತ್ತರ ಸ್ವಾಮಿ ಮಗಳಾಕಿ ಅವರ ಅಣ್ಣನವರೇ ಅದು ಲಿಂಗನ ಮಂಡಿ. ಅವ್ರ ಅಣ್ಣನೇ ಸ್ವಾಮೀಜಿಯಲ್ಲಿ ಏನಂತ ಅಲ್ಲಿ ಹೋದಾಗ ಅಲ್ಲಿ ದೇಣಿಗೆ ಅಂತ ಕೊಟ್ಕೊಂಡ್ವಿ. ಕರೆಯಲ್ಲಿ ಆಮೇಲೆ ಶುರುವದೊಳಗೆ ಇದು ಪರಿಹಾರ ಏನದು ನೆರೆ ಪರಿಹಾರ, ನೆರೆ ಪರಿಹಾರಕ್ಕೆ ಅಲ್ಲಿ ಒಂದಿಷ್ಟು ಎರಡು 21,000 ಏನದ ಅವ್ರ ರೂಪಾಯಿ 21,000 ರೂಪಾಯಿ ಅಲ್ಲಿ ಕೊಟ್ಕೊಂಡ್ವಿ ಶುರುವಾಗ. ಆಮೇಲೆ ತೇರಿಗೆ ತೇರಿಗೆ ಸುಧೆ ಅವಾಗೂ ಹಂಗಾಗಿ ಮಾಡಿದ್ವಿ. ಹೊಸ ತೇರು ಮಾಡಿದ್ರೆ ಶಿರವಾಗ್ದು. ಆಮೇಲೆ ಇಷ್ಟಾಗೆ ನಾನು ಶಿರವಾಗ ಹೆಣ್ಮಗಳಲ್ಲ ಅದು ಒಂದು ವ್ಯಾಮೋಹ ನನಗೆ ಕರೆಯಂತ. ಆಮೇಲೆ ಹಿಂಗೆಲ್ಲ ಮಾಡ್ಕೋತ ಮಾಡ್ಕೋತ ಬಂದು ಕೊನೆಗೆ ಏನಾಯಿತು, ಹೋದ ವರ್ಷ ಎಷ್ಟನೇ 2015 ಅಷ್ಟೊತ್ತಿಗೆ ನನಗೆ ತುಂಬ ವಯಸ್ಸಾಗಲಿಕ್ಕೆ ಬಂತು. ಇನ್ನು ಯಾರನ್ನಾರು ಮಾಡಬೇಕು ಅಧ್ಯಕ್ಷರು ಮಾಡಬೇಕು ಮಾಡಬೇಕು ನನಗೆ ಎಷ್ಟೋ ಸಲ ಅಧ್ಯಕ್ಷ ಇತ್ತು. ಆದರೂ ಯಾರು ಅಷ್ಟು ಮುಂದೆ ಬರಲಿಲ್ಲ. ಕಡೆಗೆ ಒಂದು ದಿವಸ ನೀವು ಶೋಭಾಗ ನೀನೇ ಆಗಬೇಕು ಅಂತೇಳಿ ಶೋಭಾ ಬೇನಾಡ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿವಿ. ಅವಾಗ ಕರೆಯಂತು ಅವಾಗ ಕೊಡೋದಕ್ಕಿಂತ ಕೊರೋದಲ್ಲಿ ಏನು ಮಾಡಿದರು, ಉಡುಪಿಯೊಳಗೆ ಮಹಿಳಾ ಸಮ್ಮೇಳನ ಆಯ್ತು. ಆ ಮಹಿಳಾ ಸಮ್ಮೇಳನಕ್ಕೆ ಅವಾಗೂ ಅಲ್ಲಿ ಹೋಗ್ಬೋದು, ಇದಕ್ಕೂ ಉಡುಪಿಗೆ ಹೋಗ್ಬೋದು. ಅದೇ ನಮ್ಮದು ಕೊನೆಯದು ಏನು ಪ್ರವಾಸ. ಅಲ್ಲಿಂದ ಮುಂದಿಂದು ಶೋಭಾ ನಡ್ಸ್ಕೊಂಡಿದ್ದಾರೆ, ನಡ್ಸ್ಕೊಂತ ಬಂದು ಈಗ ಅದರಂತೆ ಕಾಲಂ ಪೂಜಾ ಗೀಜಾ ಎಲ್ಲ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬಂದ್ಮೇಲೆ ಈಗ ಮುಂದಿಂದ ಇನ್ನೇನು ನಾನು ಸ್ವಲ್ಪ ಕೊಟ್ಟು ಅಷ್ಟು ಕಡಿಮೆ ಆಗಬೇಕಿತ್ತು. ಅವಾಗಿಂದ ನಾನು ಹೋಗ ಸ್ವಲ್ಪ ಕಮ್ಮಿ ಮಾಡಿದೆ, ಆದರೂ ಹೋಗ್ತಾ ಇದ್ದೆ. ಆದ್ರೂ ಈಗ ಏನಾಗ್ತದೆ ಅವರೆಲ್ಲ ನಡ್ಸ್ಕೊಂಡು ಹೋಗ್ತಾರಲ್ಲ, ನನಗೆ ತುಂಬ ಖುಷಿಯಾಗಿದೆ. ಅದರಂತೆ ಏನಾಯ್ತು, ನನಗೇನು ಪರೀಕ್ಷೆ ಇತ್ತು ಅದರಂತೆ ಇವಾಗ ನನ್ನ ಸೊಸೆ ಅಂದರೆ ಮಗನ ಹೆಂಡತಿ ಈ ಶುಭನ್ ತಾಯಿ ಆಕೆ ನನಗಿಂತ ಹೆಚ್ಚು ಅದಕ್ಕೆ ಆಸಕ್ತಿ ಸಂಘದೊಳಗೆ ಆಸಕ್ತಿ ವಹಿಸಿ ನಿರೂಪಣೆ ಕಾರ್ಯಕ್ರಮ ದೊಡ್ಡ ಸಂಘದೊಳಗೆ ಈ ಸಂಘದೊಳಗೆ ಮತ್ತು ಏನಾದರೂ ಸಂಘ ಸಂಸ್ಥೆಗಳು ನಮ್ಮ ವಿಶ್ವಕರ್ಮ ಸಂಘ ಸಂಸ್ಥೆ ಅಲ್ಲೆಲ್ಲ ಹೋಗಿ ಆ ಸಂದರ್ಭ ತಿಳ್ಕೊಂಡು ಅದರಲ್ಲಿ ಆಕೆ ನಿರೂಪಣೆ ಮಾಡ್ತಾಳೆ. ಆಕೆ ನನಗಿಂತ ಮುಂದೆ ಹೋಗ್ತಾಳೆ. ಆಮೇಲೆ ಈ ಶೋಭಾ ಗಂಗಾ ಸುನೀತಾ ಉಮಾ ಕಿಕ್ಕಿ ಎಷ್ಟೋ ಜನ ಅದಾರ. ಅದರಂತೆ ನಾವು ಒಂದು ಅವರೆಲ್ಲರೂ ಉತ್ಸಾಹನೇ ನಮಗೆ ಮೂಲ. ಅದರಲ್ಲಿ ಇಂದಿರಾಬಾಯಿ ಪಂಚಾಲ ಅಂತ ಅವರು ಒಬ್ಬರು ನಮಗಿಂತ ದೊಡ್ಡವರು. ಇಂದಿರಾಬಾಯಿ ಪಂಚಾಳ ಶೇಷಮ್ಮ ದೇವಪುರ ಅಂತೇಳಿ ಅವ್ರು ತುಂಬ ದೊಡ್ಡವರು. ಆಮೇಲೆ ಇನ್ನೊಬ್ಬರು ತುಳಸಮ್ಮ ಅಂತೇಳಿ ಅವರೆಲ್ಲ ನಮ್ಮ ಮೂಲ ಸಂಘಕ್ಕೆ ಪ್ರೇರಣೆ ಕೊಟ್ಟವರು ಅವರು ಶೇಷಮ್ಮ ಇಂದ್ರಮ್ಮ ಮತ್ತು ಈರಣ್ಣ ಸ್ವಲ್ಪ ಕರೀಂದ್ರ ಅವರೆಲ್ಲ ಕೊಟ್ಟರು ಜೈಪುರ. ಆಮೇಲೆ ಪ್ರತಿ ವರ್ಷ 26 ನಾವು ಉಡಿ ತುಂಬ ಕಾರ್ಯಕ್ರಮ ಮಾಡ್ತಿದ್ವಿ ಅಲ್ಲಿ ಇದರಾಗ ಅರ್ಶನ ಬಂದು 26. ಅವಾಗಲೂ ಪ್ರತಿ ವರ್ಷ ನಾವು ಇಷ್ಟು ದುಡ್ಡು ಎಷ್ಟು ಎಂಕೇರಿಲ್ಲ ಎಕ್ಕೇನಿಲ್ಲ ಹಂಗೆ ನಮ್ಮ ಕೈಲಾದಷ್ಟು ದುಡ್ಡು ಅಲ್ಲಿ ಸಹಾಯ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಇವಾಗ ಅಲ್ಲಿ ಆಮೇಲಿಂದ ಆಯಿತು ಇವರು ನೀವು ಮುಂದೆ ಇವರೇ ಮಾಡ್ಕೊಂಡ್ಕೊಂಡ್ರು. ಆಮೇಲೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಅದನ್ನು ಮಾಡಿದರು. ಅದಕ್ಕೂ ಅದರ ನನಗೆ ಕರೆದು ನನಗೆ ಸನ್ಮಾನ ಮಾಡಿದರು ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಗೆ. ಈಗ ನಾನು ಮಾಮೂಲಿನಂತೆ ಪೂಜಾಕ್ಕೂ ಹೋಗ್ತೀನಿ, ಎಲ್ಲರಿಗೂ ಹೋಗ್ತೀನಿ. ಆಮೇಲೆ ನಮ್ಮನೆಗೆ ಬಿಟ್ಟುಕೊಡ್ತೀವಿ. ಆಮೇಲೆ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ. ಮುಂದಿಂದು ಇನ್ನು ಶೋಭಾಣ್ಣ ಮತ್ತು ಗೀತಾ ಈ ಮುಂದಿಂದು ಏನಾದ್ರು ಬೇಕಾಗ್ತದೆ ಈಕೆ ಗಂಗಾ ಇವನ್ನೆಲ್ಲ ವಿಚಾರಿಸ್ಬೇಕು. ನಮಸ್ಕಾರ. ಈಗ ಎಷ್ಟು ವರ್ಷ ಆಯಿತು ನಿಮ್ಮದು ಸಮಾಜ ಸೇವೆ ಮಾಡ್ತಾ, ಎಷ್ಟು ವರ್ಷಗಳಾಯ್ತು? ಸಮಾಜ ಸೇವೆ ಸುಮಾರಾಗಿ 25 ನಾನು ಅಧ್ಯಕ್ಷ ಇದ್ದೆ 25. ಮತ್ತೆ ಈಗಿನ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ನಿಮ್ಮ ಕಿವಿ ಮಾತೇನು? ನಾವು ನಮ್ಮ ಮಕ್ಕಳಿಗೆ ಅಂದ್ರೆ ಏನು, ನಾವು ಮಕ್ಕಳನ್ನ ಇಲ್ಲಿ ಇಂಥ ಪಟ್ಟಣದೊಳಗಂತ ಮಕ್ಕಳು ಓದೇ ಓದ್ತಾರೆ. ಎಲ್ಲರ ಪರಿಸ್ಥಿತಿ ಚೆನ್ನಾಗೇ ಇದೆ. ಆಮೇಲೆ ನಾವು ಓದಿದ ಬರೀ ನಮ್ಮದು ಶಿಕ್ಷಣ ಹೆಂಗೆ ನಮ್ಮ ಮಕ್ಕಳಿಗ ನಾವು ಬೇಕಾದಷ್ಟು ಉನ್ನತ ಶಿಕ್ಷಣ ಇವಾಗ ನಮ್ಮ ಮಕ್ಕಳು ನೋಡ್ಯಾರ ಅವು ಮಾಡ್ಯಾರ ಅವ್ರ ಮಕ್ಕಳು ಸುಳೇ ಹಂಗೆ ಉಳ್ಕೊತಾರೆ. ನಾವು ಮಹಿಳೆಯ ಮಕ್ಕಳಿಗೆ ಕೊಡೋದು ಏನೂ ಇಲ್ಲ, ನಮ್ಮ ಮಕ್ಕಳಿಗೆ ಕೊಟ್ಟಾಯಿತು. ಇವತ್ತು ಮೊಮ್ಮಗಿಂದ ಇವಾಗ ಸಂದರ್ಶನ ತಗೊಳ್ಳೋದು ಇನ್ಮೇಲಿಂದ ಅವ್ರ ತಾಯಿನೇ ನೀವು ಕೇಳ್ಕೊಬೇಕು. ನಿಮ್ಗೆ ಏನಾದರೂ
मन कस मन कस बटनी ऐन कल वाले अड़े हम वर्षक हप्ल सटे उपिनका हेल महमूद इलाल ना मूव अस्टे वर्ग होगी दुड़ील हत रूपाय ना तरह इपत वर्ष समाज सेवे इन सव समाज सेवे नमें अनुभव हंसक अदे धन्यवाद गादी देश सी नोड़ कोश ओदि नोड़ नमज्जी देश सारे कोशन ओदारे इवतु इंतवर परचय माके अदे अज्जी के धन्यवाद एलू नमस्कार। श्रीमति लक्ष्मीबाई अनंत हलसागर अवर समाज सेवे परिचय नोड़ीरल समाज सेवेयु नम्मेलरिगू स्फूर्तिदायकवागिरलि समाज सेवेयु हीगे मुंदुवरेयलि परब्रह्म श्री विश्वकर्म अवरिगे मत्तु अवर कुटुंबदवरिगे आयुर आरोग्य ऐश्वर्य कोट्टु कापाडलि एंदु केळिकोळ्ळुत्तेवे। श्रीमति लक्ष्मीबाई अनंत हलसागर अवरु श्री कालिकादेवी विश्वकर्म मेला मंडळिय साधक विश्वकर्मरु एंदु हेळुवुदक्के नमगे हेम्मे एनिसुत्तदे। ಅವರಿಗೆ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದಗಳು। ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವಂತ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು।